ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲೊಂದ್ಬಿಟ್ಟು SSP ವಿದ್ಯಾರ್ಥಿ ವೇತನ ಅಪ್ಲೈ ಮಾಡಲು ಸೂಕ್ತವಾದ ಸಮಯ ಯಾವುದು ಅಂತ ತಿಳಿಸ್ಕೊಳ್ತೀವಿ. ಇಲ್ಲಿ ವಿದ್ಯಾರ್ಥಿಗಳು ನೋಡೋದಾದರೆ, ಯಾರು ಹೊಸ ವಿದ್ಯಾರ್ಥಿಗಳಿದ್ದಾರೆ, ಹೊಸ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತು ಅನ್ಕೋತೀನಿ, ನೀವು ಈಗಲೇ ಅರ್ಜಿಯನ್ನು ಸಲ್ಲಿಸೋಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿರಲಿಲ್ಲ. ಮೀನ್ಸ್ ನಿಮ್ಮ ದಾಖಲೆಗಳು, ನಿಮ್ಮದು ಡೀಟೇಲ್ಸ್ಗಳು, ನಿಮ್ಮ ದಾಖಲೆಗಳು, ಅಡ್ಮಿಷನ್ ಆಗಿರೋ ಪ್ರೊಸೀಜರ್ಗಳು ಎಲ್ಲ ಬೋರ್ಡ್ಗೆ ಹೋಗಿ, ಬೋರ್ಡಿಂದ ಒಂದು ಯುನಿಕ್ ID ಬರುತ್ತೆ. ಯುನಿಕ್ ಐಡಿಯನ್ನು ಬಂದ್ಬಿಟ್ಟು USN ಅಂತ ಕರೀತಾರೆ, ಅಥವಾ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕರೀತಾರೆ. ಆ ನಂಬರ್ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಬರಬೇಕಾಗುತ್ತೆ. ಅದು ನಿಮ್ಮದು ಎಲ್ಲ ಡೀಟೇಲ್ಸ್ಗಳು ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಅದು ನಿಮಗೆ SSP ನೀವು ಎಂಟ್ರಿ ಮಾಡಿದ್ರೆ ಡೀಟೇಲ್ಸ್ ಕೂಡ ತೋರಿಸ್ಬೇಕಾಗುತ್ತೆ. ಆಗ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ಮೀನ್ಸ್ ನಿಮ್ಮದು ಡಾಟಾ ಬಂದ್ಬಿಟ್ಟು ಸಿಕ್ಕಿದೆ ಅಂತ ಹೇಳಿ ಕರೀತಾರೆ, ಅಥವಾ ಬೊನಫೈಡ್ ಡೀಟೇಲ್ಸ್ ಅಂತ ಕರೀತಾರೆ. ಅದು ನಿಮಗೆ ಆದ ನಂತರ ಮಾತ್ರ ನೀವು ಅರ್ಜಿ ಸಲ್ಲಿಸೋಕ್ಕಾಗೋದ್ರು ಆಗೋದು. ಯಾರು ಹೊಸ ವಿದ್ಯಾರ್ಥಿಗಳು ಇರ್ತಾರೆ ಅವರು ವೆಯ್ಟ್ ಮಾಡಿ, ನಿಮಗೆ ಕಾಲಾವಕಾಶ ಇನ್ನೂ 2-3 ರಿಂದ 4 ತಿಂಗಳು ಆಗ್ಬೋದು. ನಂತರ ನಿಮ್ಮದು ಡಾಟಾ ಫೆಚ್ ಆಗಿ ನಿಮ್ಮದು ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಪ್ಡೇಟ್ ಆದ ನಂತರ ನೀವು ಹೊಸ ವಿದ್ಯಾರ್ಥಿಗಳು, ಫ್ರೆಶ್ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇನ್ನು ಹಳೆ ವಿದ್ಯಾರ್ಥಿಗಳು, ಓಲ್ಡ್ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಹಳೆ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಈ ಹಿಂದೆ ಕೂಡ ಅರ್ಜಿ ಸಲ್ಲಿಸಿದರೆ ಈಗಲೂ ಕೂಡ ಸಲ್ಲಿಸ್ಬೋದು. ಅಪ್ಡೇಟ್ ಕೂಡ ಮಾಡ್ಬೋದು. ಅಲ್ಲಿ ನಿಮ್ಮ ಡೀಟೇಲ್ಸ್ ಕೂಡ ಎಲ್ಲ ಸಿಕ್ಕಿರುತ್ತೆ, ನೀವು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಅಡ್ಮಿಷನ್ ಆಗಿದ್ದೀರಾ, ಮೀನ್ಸ್ ದಟ್ ನೀವು ಈ ವರ್ಷ ಅಂದರೆ ಫಾರ್ ಎಕ್ಸಾಂಪಲ್ 2024 ಅಂದರೆ 2024ನೇ ಸಾಲಲ್ಲಿ ನೀವು ಅಡ್ಮಿಷನ್ ಆಗಿದ್ದರೆ, ನಿಮ್ಮ ಫೀಸ್ ರೆಸಿಪ್ಟ್ ಎಲ್ಲ ಇದ್ರೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಆದರೆ ಈಗ ಈಗಿರೋ ರಾಜ್ಯ ಸರ್ಕಾರ ಸಾಕಷ್ಟು ಬದಲಾವಣೆ ಕೂಡ ಈ ವರ್ಷ ತಂದಿದೆ. ಏನಂದರೆ, ನಿಮಗೆ ಗೊತ್ತಿರೋಗೆ ಈ ವರ್ಷ ಸಾಕಷ್ಟು ರೆಡ್ಯೂಸ್ ಕೂಡ ಮಾಡಿದ್ದಾರೆ, ಸ್ಕಾಲರ್ಶಿಪ್ ರೆಡ್ಯೂಸ್ ಕೂಡ ಮಾಡಿದ್ದಾರೆ. ಅಂದರೆ ಲೇಬರ್ ಸ್ಕಾಲರ್ಶಿಪ್ ನೋಡಿದ್ರೆ ನಿಮಗೆ ಬರೀ 20,000 ಕಳಿಸಿದ್ದಾರೆ. ಕಳೆದ ವರ್ಷ 75,000 ಕೊಡ್ತೀವಿ ಅಂತ BJP ಸರ್ಕಾರ ಹೇಳಿದರು, ಬಟ್ ಈ ವರ್ಷ ಬರೀ 20,000 ಇಳಿಸಿದ್ದಾರೆ. ಅದು ಹೇಗೆ ಅಂದರೆ, ಆಲ್ರೆಡಿ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ಗೆ ಆಹ್ವಾನ ಮಾಡಿದ್ದಾರೆ, ಅದರಲ್ಲಿ 20,000 ಕಳಿಸಿದ್ದಾರೆ. ಮ್ಯಾಕ್ಸಿಮಮ್ 20,000 ಬರುತ್ತಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ. ಅದ ನಂತರ ರೈತ ವಿದ್ಯಾನಿಧಿ, ನಿಮಗೆ ಗೊತ್ತಿರೋ ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂತಿರು, ಅದರ ಬಗ್ಗೆ ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬಡ್ಜೆಟಲ್ಲಿ ಬಂದಿರೋ ಬಡ್ಜೆಟಲ್ಲಿ ಯಾವುದೇ ರೀತಿ ಅಮೌಂಟನ್ನು ಕೂಡ ಇಟ್ಟಿಲ್ಲ. ಐ ಥಿಂಕ್ ಸ್ಕಾಲರ್ಶಿಪ್ ಮೋಸ್ಟ್ಲಿ ರದ್ದು ಆಗುವ ಸಾಧ್ಯತೆ ಇದೆ, ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳ್ಬೋದು. ಈ ವರ್ಷ ಯಾವ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ರೈತ ವಿದ್ಯಾನಿಧಿ ಕೂಡ ಪಾಸಿಬಲ್ ಇದೆ, ಬರುವ ಸಾಧ್ಯತೆ ಕಡಿಮೆ ಇದೆ ಈ ವರ್ಷ. ಡೌಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಇದು ಬಿಗ್ ಶಾಕು, ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಬಿಗ್ ಶಾಕು, ಅಮೌಂಟ್ನ ಕೂಡ ರಿಡ್ಯೂಸ್ ಮಾಡಿದ್ದಾರೆ, ಫುಲ್ಲು ಕಡಿಮೆ ಮಾಡಿದ್ದಾರೆ. ನಂತರ SSP ಸ್ಕಾಲರ್ಶಿಪ್ ಕತೆ ಏನು, ಅದು ಕೂಡ ಬರುತ್ತೆ ಅಲ್ವಾ ಈ ವರ್ಷ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. SSP ಸ್ಕಾಲರ್ಶಿಪ್ನ ಕೊಡಲೇಬೇಕಾಗುತ್ತೆ. ಬಟ್ ಅಮೌಂಟ್ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ, ಅದರಿಂದ ಸ್ವಲ್ಪ ಡಿಲೇ ಆದರೂ ಕೂಡ ಆಗ್ಬೋದು. ಯಾಕೆ ಅಂದರೆ ಕಳೆದ ವರ್ಷ ಆಚೆ ವರ್ಷ ಸ್ಕಾಲರ್ಶಿಪ್ನ ಈಗ ಬಿಟ್ಟಿದ್ದಾರೆ, ಆ ರೀತಿ ಸಮಸ್ಯೆ ಕೂಡ ಆಗ್ಬೋದು. ನಂತರ ಫ್ರೆಶ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಿಮಗೆ USM ಬಂದಮೇಲೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಯಾರು ಫ್ರೆಶರ್ಸ್ ಅಲ್ಲ, ರಿನಿವಲ್ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಡೋಂಟ್ ವೆರಿ. ಬಟ್ ಈ ಹಿಂದೆ ಸರ್ಕಾರ, ನೀವು ಗ್ಯಾಪ್ ನೋಡ್ಕೊಳ್ಳಿ, ಈ ಹಿಂದೆ ಸರ್ಕಾರ ಈ ವರ್ಷದಲ್ಲೇ ಕಳೆದ ತಿಂಗಳಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತು, ಏಕರೂಪದಲ್ಲಿ ಸ್ಕಾಲರ್ಶಿಪ್ನ ಕೊಡಬೇಕು ಅಂತ. ಮೀನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಅಟ್ ಎ ಟೈಮ್ ನಿಮಗೆ ಸ್ಕಾಲರ್ಶಿಪ್ನ ಕೊಡಬೇಕು. ಮೀನ್ಸ್ ಸಿಂಗಲ್ ಸ್ಕಾಲರ್ಶಿಪ್ ಅಂದರೆ ಒಂದೇ ಇದರಲ್ಲಿ ಸ್ಕಾಲರ್ಶಿಪ್ನ ಕೊಡಬೇಕು, ಅಲ್ಲೊಂದು ಬಾರಿ ಇಲ್ಲೊಂದು ಬಾರಿ ಆ ರೀತಿ ಮೂರು ಬಾರಿ ಕೊಡೋಂಗಿಲ್ಲ, ಕೊಟ್ಟು ಅಟ್ ಎ ಟೈಮ್ ನಿಮಗೆ ಎಲ್ಲ ಸ್ಕಾಲರ್ಶಿಪ್ನ ಕೂಡ ಅಟ್ ಎ ಟೈಮ್ ಕೊಡಬೇಕು ಅಂತ ಸರ್ಕಾರ ಈ ಹಿಂದೆ ಆದೇಶ ಮಾಡ್ತು. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.